ನಮಸ್ತೆ ಸರ್ವಜನೋ ಸುಖಿನೋ ಭವತ್ತು. ಯೋಗ ಗುರು ಕೆ ವಿ ಮಹಾದೇವ್. ಸ್ನೇಹಿತರೇ, ಬಂಧುಗಳೇ, ನಾನು ಈ ದಿನ ನಿಮಗೆ ಶಿವಾಷ್ಟೋತ್ತರ ಅಥವಾ ದುರ್ಗಾಷ್ಟೋತ್ತರ, ಏನಪ್ಪ ಇದು ಶಿವಾಷ್ಟೋತ್ತರ ದುರ್ಗಾಷ್ಟೋತ್ತರ ಹೇಳ್ಕೊಡ್ತೀವಿ ಅಂತ ಹೇಳ್ತಿದ್ದೀರಲ್ಲ ಇವರು, ಸೊ ನಮಗೇನು ಗೊತ್ತಿಲ್ವಾ ಅಂತ ಅನ್ಕೋಬೇಡಿ. ಅಷ್ಟೋತ್ತರದ ತರಹ ಇರುವಂತಹ ಕಾಯಿಲೆಗಳ ಲಿಸ್ಟನ್ನು ನಾನು ನಿಮ್ಗೆ ಹೇಳ್ತೀನಿ. ಕಾಯಿಲೆಗಳು ಯಾಕೆ ಕಾಯಿಲೆಗಳು ಲಿಸ್ಟ್ ಏನು ಇವರು ಹೇಳಬೇಕು ನಮಗೆ ಗೊತ್ತಿಲ್ವಾ ಅಂತ ಅನ್ಕೋಬೇಡಿ. ಕಾರಣ ಇಷ್ಟೇ, ಈ ಕಾಯಿಲೆ ನಾನು ಹೇಳುವಂತಹ ಈ ಲಿಸ್ಟಲ್ಲಿರುವಂತಹ ಕಾಯಿಲೆಗಳ ನಾವು ಫಾರ್ಮಸಿಗಾಗಲಿ ಅಥವಾ ಡಾಕ್ಟರ್ಸ್ ಹತ್ರ ಆಗಲಿ ಹಾಸ್ಪಿಟಲ್ಗೆ ಆಗಲಿ ಆಯುರ್ವೇದಿಕ್, ಹೋಮಿಯೋಪತಿ, ಆಲೋಪತಿ ಯಾವುದೇ ತರಹದ ಔಷಧಿಗಳ ಸೇವನೆಯಿಂದ ಅಲ್ಲದೆ ಯೋಗ ಮುದ್ರೆಗಳಿಂದ, ಯೋಗಾಸನಗಳಿಂದ ಇಷ್ಟು ಕಾಯಿಲೆಗಳನ್ನು ನಾವು ಬರೆದ ಹಾಗೆ ನೋಡ್ಕೋಬಹುದು. ಬಂದಿದ್ದರೆ ಅದನ್ನು ಕಂಟ್ರೋಲ್ ಇಟ್ಕೋಬಹುದು ಅಥವಾ ಗುಣಪಡಿಸ್ಕೋಬಹುದು. ಬರದೇ ಇರೋರು ಆದರೆ ಅಷ್ಟು ಕಾಯಿಲೆಗಳನ್ನು ನಮ್ಮ ಹತ್ರ ಸುಳಿದಾಗೆ ನೋಡ್ಕೋಬಹುದು ಅನ್ನೋದನ್ನು ತಿಳಿಸ್ಕೊಡೋದಕ್ಕೋಸ್ಕರ ನಾನು ನಿಮಗೆ ಅಷ್ಟೋತ್ತರ ಅಂತ ಹೇಳಿದ್ದು. ನಮ್ಮ ದೇಹದಲ್ಲಿ ಮನುಷ್ಯನಿಗೆ ಅಷ್ಟೋತ್ತರ ತರ ಕಾಯಿಲೆಗಳು ಇವೆ ನೋಡಿ. ಇದನ್ನು ಲಿಸ್ಟ್ ಹಾಕಿದ್ದೀನಿ. ನಮ್ಮಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಎಷ್ಟು ತರಹದ ಕಾಯಿಲೆಗಳು ಬರಬಹುದು, ಕಾಯಿಲೆಗಳು ಇದೆ. ನಂಬರ್ 1 ಸ್ಟ್ರೋಕ್, ಪಾರ್ಶ್ವವಾಯು. ನಂಬರ್ 2 ಪ್ರೋಸ್ಟೇಟ್ ಗ್ರಂಥಿ ಕಾಯಿಲೆ. ನಂಬರ್ 3 ಬರ್ಸಿಟಿಸ್. ನಂಬರ್ 4 ಬೆನ್ನು ನೋವು, ಬ್ಯಾಕ್ ಪೈನ್. ನಂಬರ್ 5 ಒಬ್ಯಾಸಿಟಿ, ಬೊಜ್ಜು ಅಂದರೆ ಸ್ಥೂಲಕಾಯ. ನಂಬರ್ 6 ಡಯಾಬಿಟಿಸ್, ಸಕ್ಕರೆ ಕಾಯಿಲೆ. ನಂಬರ್ 7 ಹೈಪರ್ ಟೆನ್ಷನ್. ನಂಬರ್ 8 ಕಾನ್ಸ್ಟಿಪೇಷನ್, ಮಲಬದ್ಧತೆ. ನಂಬರ್ 9 ಇನ್ಪ್ಯೂರ್ ಬ್ಲಡ್, ಮಲಿನ ರಕ್ತ ಅಂದರೆ ದೇಹದಲ್ಲಿ ರಕ್ತ ಕೆಡೋದ್ರಿಂದ ಕೂಡ ಹಲವಾರು ಕಾಯಿಲೆಗಳು ಬರ್ತವೆ. ನಂಬರ್ 10 ನಾಸ್ಟ್ರಲ್ಸ್ ಪ್ರಾಬ್ಲಮ್ಸ್ ಅಂದರೆ ಮೂಗಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು. ನಂಬರ್ 11 ಕಿಡ್ನಿ, ಮೂತ್ರಪಿಂಡದ ಸಮಸ್ಯೆಗಳು. ನಂಬರ್ 12 ಪೈಲ್ಸ್ ಆರ್ ಪಿಸ್ತುಲ, ಇದನ್ನು ಮೂಲವ್ಯಾಧಿ ಅಂತ ಕೂಡ ಹೇಳ್ತಾರೆ. ನಂಬರ್ 13 ಲೀವರ್ ಅಂದರೆ ಯಕೃತ್, ಲೀವರ್ ಸಂಬಂಧಪಟ್ಟಂತಹ ಕಾಯಿಲೆಗಳು. ನಂಬರ್ 14 ಬ್ಲಡ್ ಪ್ರೆಷರ್, ಬಿ ಪಿ, ಐ ಬಿ ಪಿ ಆರ್ ಲೋ ಬಿ ಪಿ. ನಂಬರ್ 15 ಡಿಸ್ಪೆಸಿಯಾ, ಅಜೀರ್ಣ, ದೀರ್ಘಕಾಲ ಯಾವಾಗಲೂ ಅಜೀರ್ಣದ ಸಮಸ್ಯೆ ಇರುವಂತಹ ಕಾಯಿಲೆ. ನಂಬರ್ 16 ಡಯೋರಿಯಾ, ಮೀನಿಂಗ್ಸ್ ಅತಿಸಾರ ಭೇದಿ. ನಂಬರ್ 17 ಅರೆ ತಲೆನೋವು, ಮೈಗ್ರೇನ್. ನಂಬರ್ 18 ಅಪಸ್ಮರ, ಎಪಿಲೆಪ್ಸಿ ಅಂದರೆ ಮೂರ್ಛೆ ರೋಗ ಅಂತ ಹೇಳ್ತೀವಲ್ಲ ಅದು. ನಂಬರ್ 19 ಅಸ್ತಮ, ಬ್ರಾಂಟಿಸ್ಟ್ ಅಸ್ತಮ, ಬ್ರಾಂಚಿಸ್ಟಸ್ ಅಂತ ಹೇಳ್ತೀವಿ ಈ ಅಸ್ತಮ ಕಾಯಿಲೆಗೆ. ನಂಬರ್ 20 ಅಂಡವಾಯು, ಹೈಡ್ರೋಸಿಲ್. ನಂಬರ್ 21 ಆಮ್ ಸಂಖ್ಯೆ, ಡಿಸೆಂಟ್ರಿ. ನಂಬರ್ 22 ಆಮ್ಲಪಿತ್ತ, ಆ್ಯಸಿಡಿಟಿ. 23 ಆಯಾಸ ಮತ್ತು ಒತ್ತಡ, ಅನೆಕ್ಸಿಟಿ ಅಂಡ್ ನರ್ವ್ಸ್ ಟೆನ್ಸನ್ಸ್, ಆಂಜಿಯೈಟಿಸ್ ಅಂತ ಹೇಳ್ತೀವಲ್ಲ ಹಾಗೆ, ಆಂಜಿಯೈಟಿಸ್ ಅಥವಾ ವ್ಯಾಕುಲತೆ, ಆತಂಕ ಅಂತ ಹೇಳ್ತೀವಿ. 24 ಅಲ್ಜೈಮರ್ಸ್ ಕಾಯಿಲೆ ಅಂದರೆ ಮರೆವಿನ ಕಾಯಿಲೆ, ಇದು ತುಂಬ ವಯಸ್ಸಾದರು ಬರುವಂತಹ ಕಾಯಿಲೆ ಅಥವಾ ಹೇಳೋಕ್ಕಾಗೋದಿಲ್ಲ ಇವಾಗ ಕೆಲವರು ಚಿಕ್ಕ ಮಕ್ಕಳುಗಳಿಂದ ಕೂಡ ಬರುವಂತಹ ಚಾನ್ಸಸ್ ತುಂಬ ಆಗ್ತಾ ಇದೆ. ಸಿಯಾಟಿಕಾ, ಕಾಲಿನಲ್ಲಿ ರಕ್ತ ಹೆಪ್ಪುಗಟ್ಟುವುದು ಅಥವಾ ಒಂಥರ ಏನೋ ಹರಿದಾಗ ಆಗುವುದು, ನರದಲ್ಲಿ ಏನೋ ಹುಳ ಹರಿದಾಗ ಆಗುವಂತಹ ಒಂದು ಕಾಯಿಲೆ. 26 ಕ್ಯಾನ್ಸರ್. 27 ಕ್ಯಾಂಡಿಡಾ. 28 ಸ್ಟೆಮರಿಂಗ್ ಅಂಡ್ ದಿ ಸ್ಟುಡರಿಂಗ್, ಸ್ಟೆಮರ್ ಕಾಯಿಲೆ ಅಂತ ಹೇಳ್ತಾರೆ ಅಂದರೆ ತೊದಲುವಂತಹ ಕಾಯಿಲೆ. 29 ಅಬ್ಡೋಮಿನ್ ಪ್ರಾಬ್ಲಮ್ಸ್. 30 ಮೆನೋಪಾಸ್ ಅಂದರೆ ಮುಟ್ಟಿನ ಸಮಸ್ಯೆ. 31
ಮೆನ್ಸನ್ಸ್ ಅಂಡ್ ಮೆನ್ಸ್ಟ್ರೋಹಾಲ್ ಋತುಸ್ರಾವದ ದೋಷಗಳು ಅಂತ ಕೂಡ ಹೇಳ್ತಾರೆ ಇದನ್ನು. 33 ಎಕ್ಸಿಮಾ ಚರ್ಮದ ಕಾಯಿಲೆ. 34 ಹ್ಯಾಂಜಿನಾ ಪೆಟ್ರೋಸಿಸ್ ಎದೆಯಲ್ಲಿ ನೋವು ಅಂತ ಕಾಣಿಸಿಕೊಳ್ಳುವುದು ಹಾಂಜಿನಾ ಅಥವಾ ಗಂಟಲಲ್ಲಿ ಊತ ಹಾಗೂ ನೋವುಗಳು. 35 ಹಂಗರ್ ಯಾವಾಗಲೂ ಕೋಪ ಟೆನ್ಷನ್ನು. 35 36 HIV 37 ಕಾನ್ಸಂಟ್ರೇಟಿನ್ ಆಗದಿರುವುದು ಏಕಾಗ್ರತೆಯ ಕೊರತೆಯ ಒಂದು ಕಾಯಿಲೆ. 37 ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಒತ್ತಡ ಮತ್ತು ಆಯಾಸ. 38 ಸ್ಲಿಪ್ಡ್ ಡಿಸ್ಕ್ ಬೆನ್ನು ಮೂಳೆ ಜಾರುವಿಕೆ. 39 ಆನ್ ಎಕ್ಸಿಟ್ ಅಂಡ್ ದಿ ನರ್ವಸ್ ಟೆನ್ಷನ್ ಒತ್ತಡ ಆಯಾಸ ನರಗಳ ಒತ್ತಡ ಆಂಗ್ಸೈಟಿ. 41 ಇಂಪಾರ್ಟೆಂಟ್ ಬಲಹೀನ ಅಥವಾ ಸಣ್ಣತನ ಅಂತ ಹೇಳ್ತಾರೆ ನಪುಂಸಕತ್ವ. 42 ಇನ್ಸೋಮ್ಲಿಯಾ ನಿದ್ರಾಹೀನತೆ ಸಮಸ್ಯೆಯಿಂದ ಬರುವಂತಹ ಕಾಯಿಲೆ ನಿದ್ರಾಹೀನತೆ. 43 ಕೋಲ್ಡ್ ಅಂಡ್ ಕಾಫ್. 44 ಹಾರ್ಟಿಯೋರಿ ಕ್ಲೋರೋಸಿನ್ ರಕ್ತನಾಳಗಳ ಪೆಡಸುತನ. 45 ನಮ್ನೆಸ್ ಕೈಕಾಲುಗಳಲ್ಲಿ ಜುಮ್ಮು ಹಿಡಿಯುವುದು. 46 ಆರ್ಥೋರೈಟಿಸ್ ವಾತರೋಗ ಅಂತ ಕರೀತಾರೆ ಇದಕ್ಕೆ. 47 ರಕ್ತಹೀನತೆ ಅನಿಮಿಯಾ. 48 ಗ್ಲಾಸ್ಟ್ರಿಕ್. 49 ವೆರಿಕೋಸ್ ವೈನ್ಸ್. 49 ಲಂಗ್ಸ್ ಶ್ವಾಸಕೋಶದ ಸಮಸ್ಯೆಗಳು. 51 ಬ್ರಾಂಜೈಕೈಟಿಸ್ ಅಥವಾ ಅಸ್ತಮ ರೋಗ. 52 ಸರ್ಪಸುತ್ತು ಹೇರ್ ಫೇಸ್. 53 ಪಿತ್ತದೋಷ. 54 ಹೇರ್ ಪಾಲ್ ಬಾಲ್ಡ್ನೆಸ್ ತಲೆ ಕೂದಲು ಉದುರುವಂತಹ ಒಂದು ಕಾಯಿಲೆ ಹಾಗೂ ಗ್ರೇ ಹೇರ್ ತುಂಬ ಚಿಕ್ಕ ವಯಸ್ಸಿನಲ್ಲೇ ನರೆ ಕೂದಲು ಬರುವಂತಹ ಒಂದು ಕಾಯಿಲೆ. 55 ಮೌತ್ ಅಲ್ಸರ್ ಆಗುವಂತಹದ್ದು ಪದೇ ಪದೇ ಮೌತ್ ಅಲ್ಸರ್ ಆಗುವಂತಹ ಒಂದು ಕಾಯಿಲೆ. 56 ಅರ್ನಿಯಾ. 57 ಕಾಮಾಲೆ ಜಾಂಡಿಸ್ ಅಂತ ಹೇಳ್ತೀವಲ್ಲ ಜಾಂಡಿಸ್ ನೋಡಿ ಇದ್ರ ಪಟ್ಟಿ ನಮ್ಮ ಮನುಷ್ಯನ ದೇಹದಲ್ಲಿ ಎಷ್ಟು ತರಹದ ಕಾಯಿಲೆಗಳಿದೆ ಅನ್ನೋದ್ರ ಪಟ್ಟಿನೂ ಬೆಳೀತಾ ಹೋಗ್ತಾ ಇದೆ. 58 ಸ್ಕಿನ್ ಪ್ರಾಬ್ಲಮ್ಗಳು ಚರ್ಮ ಸುಕ್ಕು ಹಿಡಿಯುವುದು ಅಥವಾ ಚರ್ಮಕ್ಕೆ ಸಂಬಂಧಪಟ್ಟಂತಹ ಹಲವಾರು ಕಾಯಿಲೆಗಳು ಚರ್ಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ತುಂಬ ಇದೆ. ನಾನು ಬರೀ ಓನ್ಲಿ ಚರ್ಮದ ಕಾಯಿಲೆ ಅಂತ ಅಷ್ಟೇ ಹೇಳಿದ್ದೇನೆ. 59 ಡೆಫ್ನೆಸ್ ಕಿವುಡುತನ. 59 ಆಯ್ತಲ್ಲ ಇಲ್ಲ 60 ನೆಕ್ ಪೇನ್ ಸರ್ವೈಕಲ್ ಅಂದರೆ ಕುತ್ತಿಗೆ ನೋವು ಯಾವಾಗಲೂ ಕುತ್ತಿಗೆ ನೋವು ಬರುವಂತಹದ್ದು. 61 ಡಿಪ್ರೆಷನ್ ಖಿನ್ನತೆಯ ಕೂಡ ಒಂದು ರೋಗ ಖಿನ್ನತೆಯ ರೋಗ. 62 ಗಾಯ್ಟರ್ ಗಳಗಂಟ ರೋಗ ಅಥವಾ ಇದನ್ನು ಥೈರಾಯ್ಡ್ ಅಥವಾ ಪ್ಯಾರಾ ಥೈರಾಯ್ಡ್ ಅಂತ ಕೂಡ ಹೇಳ್ತಾರೆ. 63 ಥಾರ್ಕೋಟ್ ಗಂಟಲಿಗೆ ಸಂಬಂಧಪಟ್ಟಂತಹ ಒಂದು ಕಾಯಿಲೆ. 64 ಇದು ಮಿಸ್ಕ್ಯಾರಿನ್ ರಿಕವರಿ ಪದೇ ಪದೇ ಗರ್ಭಪಾತ ಆಗುವಂತಹದ್ದು. ನೆಕ್ಸ್ಟು 65 ಹೆಡೇಕ್ ಅಂಡ್ ಮೈಗ್ರೇನ್ ತಲೆನೋವು ಅಥವಾ ಹರೇ ತಲೆನೋವು. 66 ತಲೆ ಸುತ್ತು ಇದನ್ನು ಹೊರ್ಟಿಗೋ ಅಂತ ಹೇಳ್ತಾರೆ. 67 ಆರ್ಮ್ಸ್ ತೋಳುಗಳ ಸಮಸ್ಯೆ ಮತ್ತು ಈ ಶೋಲ್ಡರ್ ಜಾಯಿಂಟ್ಸ್ ನೋವು ಬರುವಂತಹ ಒಂದು ಕಾಯಿಲೆ. 68 ಅರ್ಥೋರೈಟಿಸ್ ಸಂಧಿವಾತ. 69 ಡೈಸ್ಟ್ರೋಪಿ ಮಸ್ಕ್ಯುಲರ್
ಡೈಸ್ಟ್ರೋಪೀಸ್. 70 ಸೈನೋಸೈಟಿಸ್ ಅಂಡ್ ಸೈನಸ್ ತೊಂದರೆ, ಮೂಗು ಕಟ್ಟುವಂತಹದ್ದು ಅಥವಾ ಮೂಗಿನ ಅಕ್ಕಪಕ್ಕದಲ್ಲಿ ಸೈನಸ್ ಪ್ರಾಬ್ಲಮ್ ಆಗುವಂತಹ ಒಂದು ಕಾಯಿಲೆ. 71 ಲಂಬಿಗೋ, ಲಂಬಿಗೋ ಸಿಯಾಟಿಕಾ ಅಂತ ಕೂಡ ಹೇಳ್ತಾರೆ ಇದನ್ನ, ಸ್ವಂಟ ನೋವು ಅಥವಾ ಲಂಬಿಗೋ, ಲಂಬೆಗೋ. 72 ಈ ಟೀತ್ ಅಂಡ್ ಗಮ್ ಅಂದ್ರೆ ಹಲ್ಲುಗಳು ಮತ್ತು ಒಸಡಿನ ಸಮಸ್ಯೆ. ಮತ್ತೆ 73 ಮೌತ್ ಸ್ಮೆಲ್ ಬರೋದು, ಬಾಯಿಯಲ್ಲಿ ವಾಸನೆ ಬರುವಂತಹ ಒಂದು ಕಾಯಿಲೆ. 74 ಅಪೆಪ್ಸಿ, ಹಸಿವಾಗ ತರುವುದು, ಜೀರ್ಣಶಕ್ತಿಯ ಕೊರತೆ ಉಂಟಾಗುವಂತಹ ಕಾಯಿಲೆ. 75 ಹಲ್ಸರ್, ಹುಣ್ಣುಗಳಾಗುವಂತಹದ್ದು, ಕರುಳಿನಲ್ಲಿ ಹುಣ್ಣುಗಳಾಗುವಂತಹ ಒಂದು ಕಾಯಿಲೆ. 76 ಫೀವರ್, ಜ್ವರ. 77 ಹಾರ್ಟ್ ಪ್ರಾಬ್ಲಮ್, ಹೃದಯದ ಸಮಸ್ಯೆ. 78 ಐಸ್, ದೃಷ್ಟಿಯ ದೋಷಗಳು, ದೃಷ್ಟಿಯ ದೋಷಗಳಲ್ಲಿ ದೂರದೃಷ್ಟಿ, ಹತ್ತಿರ ದೃಷ್ಟಿ ಮತ್ತೆ ರೆಟಿನಾ ಪ್ರಾಬ್ಲಮ್, ಈ ತರದ ತುಂಬಾ ದೃಷ್ಟಿ ದೋಷಗಳಲ್ಲಿ ಬೇರೆ ಬೇರೆ ತರ ಇದೆ. 79 ಜಾಯಿಂಟ್ ಪೇನ್ಸ್. 78 ಡೆಂಗ್ಯೂ ಮಲೇರಿಯಾ. 80 ಹಾನಿಕರ ರೋಗ, ಚರ್ಮ ರೋಗಗಳಿಗೆ ಸಂಬಂಧಪಟ್ಟಂತಹ ಒಂದು ಹಾನಿಕರ ರೋಗ. 81 ಕಿವಿ ಸೋರುವುದು ಅಥವಾ ಕಿವಿ ಒಳಗೆ ಗುಯಿಂಗ್ ಹುಟ್ಟದಾಗೆ ಆಗುವಂತಹದ್ದು. 83 ಮಕ್ಕಳ ಸರಿಯಾದ ಬೆಳವಣಿಗೆ ಇಲ್ಲದಿರುವುದು. 84 ಕೀಲುಗಳ ಸವೆತ. 85 ಕೀಲುಗಳಲ್ಲಿ ಉರಿಯೂತ, ಜಾಯಿಂಟ್ಗಳಲ್ಲಿ ಉರಿಯೂತ ಕಾಣಿಸಿಕೊಳ್ಳುವಂತಹದ್ದು. 85 ನರ ಹೊರಳುವುದು, ಹುಳುಕು. ಸ್ನೇಹಿತರೇ, ಬಂಧುಗಳೇ, ಇಷ್ಟು ಕಾಯಿಲೆಗಳಿವೆ. ನನ್ನ ಲಿಸ್ಟಿನ ಪ್ರಕಾರ 85 ಕಾಯಿಲೆಗಳು. ಈ 85 ಕಾಯಿಲೆಗಳು ಮನುಷ್ಯನ ತಲೆ ಕೂದಲಿಂದ ಕಾಲಿನ ಉಂಗುರದವರೆಗೂ ತುಂಬಾ ಜನ ಸಫರ್ ಮಾಡ್ತಿದ್ದಾರೆ ಪ್ರತಿದಿನ. ನಾನು ಆಸ್ಪತ್ರೆಯಲ್ಲಿ ಒಂದು 16 ಇಯರ್ಸಿಂದ 16 ವರ್ಷಗಳಿಂದ ನಾನು ರೇಡಿಯಾಲಜಿಸ್ಟ್ ಆಗಿ ಮತ್ತೆ ಹಾಸ್ಪಿಟಲಲ್ಲೇ ನಾನು ಕೆಲಸ ಮಾಡ್ತಾ ಇರೋದ್ರಿಂದ ನನಗೆ ಈ ಥರದ ಎಲ್ಲ ಸಮಸ್ಯೆಯಿಂದ ಬರುವಂತಹ ಜನಗಳನ್ನ ಪ್ರತಿದಿನ ನೋಡ್ತಾ ಇದ್ದೇನೆ. ಸೊ ಅದಕ್ಕೋಸ್ಕರ ನಾನು ತಮ್ಮಲ್ಲಿ ಕೇಳ್ತಿರೋದಿಷ್ಟೇ, ಪ್ರತಿಯೊಬ್ಬ ಮನುಷ್ಯನ ಸದಾಕಾಲ ಅವನು ಆರೋಗ್ಯವಾಗಿ ಸಂತೋಷದಿಂದ, ಆಸ್ತಿ ಹಣ ಐಶ್ವರ್ಯ ಕಾರು ಬಂಗ್ಲೆ ಇದು ಇಂಪಾರ್ಟೆಂಟ್ ಅಲ್ಲ. ಇದು ಯಾವುದೇ ಇದ್ರೂ ಕೂಡ ಮನುಷ್ಯನಿಗೆ ಆರೋಗ್ಯ ಸರಿ ಇಲ್ಲ ಅಂದರೆ ಆರೋಗ್ಯವೇ ಭಾಗ್ಯ ಅಂತ ಒಂದು ಗಾದೆ ಇದೆ ನಮ್ಮ ಕನ್ನಡದಲ್ಲಿ. ಹಾಗೆ ಯಾವುದೇ ಒಂದು ಎಷ್ಟೇ ನಿಮ್ಮಲ್ಲಿ ಇದ್ರೂ ನಿಮಗೆ ಆರೋಗ್ಯ ಅನ್ನೋದು ಇಲ್ಲ ಅಂದರೆ ಅದು ದೊಡ್ಡ ಸೊನ್ನೆಗೆ ಸಮಾನ, ಯಾವುದಕ್ಕೂ ಪ್ರಯೋಜನಕ್ಕೆ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಿದ್ದೀನಿ, ಪ್ರತಿಯೊಬ್ಬರು ಆರೋಗ್ಯಯುತವಾಗಿ ಇರಬೇಕು, ಆರೋಗ್ಯಯುತವಾದಂತಹ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಅನ್ನೆಸೆಸರ್ಲಿ ಅನಾವಶ್ಯಕವಾಗಿ ಬೇರೆಯವರಿಗೆ ತೊಂದರೆ ಅಂತ ದಯವಿಟ್ಟು ಕೊಡಬೇಡಿ, ಇದು ಮಹಾಪಾಪ. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್. ಮತ್ತು ಪ್ರತಿದಿನ ನನ್ನ 46 ವರ್ಷದ ಸರ್ವಿಸ್ನಲ್ಲಿ ನನಗೆ ಬುದ್ಧಿ ಬಂದಾಗಿನಿಂದ ಈ ಥರ ಲಕ್ಷಾಂತರ ಜನಗಳು ನೋಡಿದ್ದೀನಿ, ಬೇರೆಯವ್ರನ್ನ ಅಂದರೆ ಪರಪೀಡಕರು, ಪರಪೀಡನೆಯಲ್ಲಿ ತೊಡಗಿರುವವರು ಯಾರು ಉದ್ಧಾರ ಆಗುವುದಿಲ್ಲ. ಕೆಲವು ಸಮಯಗಳವರೆಗೆ ಚೆನ್ನಾಗಿರಬಹುದು, ಒಂದಲ್ಲ ಒಂದು ದಿನ ಅವರು ಅದಕ್ಕೆ ತಕ್ಕ ಪರಿಣಾಮವನ್ನು, ತಕ್ಕ ಶಿಕ್ಷೆಯನ್ನು ದೇವರು ಕೊಡ್ತಾನೆ. ಅದಕ್ಕೋಸ್ಕರ ಪ್ರತಿಯೊಬ್ಬರೂ ತಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ, ಆರೋಗ್ಯಯುತವಾದ ಸಮಾಜವನ್ನು ನಿರ್ಮಾಣ ಮಾಡಿ, ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿ ಕಲಿಸಿ, ಒಳ್ಳೆ ಕಲ್ಚರಲ್ ಬೆಳೆಸಿ, ಒಳ್ಳೆಯ ಜನರ ಸಹವಾಸದಲ್ಲಿ ಒಳ್ಳೆಯದನ್ನೇ ಕಲಿಯೋದಕ್ಕೆ ಮಕ್ಕಳಿಗೆ ಪ್ರೇರಣೆ ಮಾಡಿ ಅಂತ ಹೇಳ್ತಾ ಪ್ರತಿಯೊಬ್ಬರು
ಇಷ್ಟು ಕಾಯಿಲೆಗಳಿಂದ ದೂರವಾಗಿರಬೇಕು ಅಂದರೆ ನೀವು ಆಸನಾಭ್ಯಾಸಗಳು, ಯೋಗ ಮುದ್ರೆಗಳು, ಮೆಡಿಟೇಷನ್, ಪ್ರಾಣಾಯಾಮವನ್ನು ಮಾಡಬೇಕು. ಸೊ ಇದಕ್ಕೆ ತಕ್ಕ ಗುರುವಿನ ಮಾರ್ಗದರ್ಶನದಲ್ಲಿ ಪ್ರತಿಯೊಬ್ಬರೂ ಮಾಡೋದ್ರಿಂದ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬಹುದು. ಜೊತೆಗೆ ನಾನು ಬಸವನಗುಡಿ ಅಥವಾ ತ್ಯಾಗರಾಜನಗರದಲ್ಲಿ ವಾಸವಾಗಿದ್ದೇನೆ. ಬಸವನಗುಡಿ ಅಥವಾ ತ್ಯಾಗರಾಜನಗರದ ಸುತ್ತಮುತ್ತ 5 ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿ ಈ ಎಲ್ಲ ಕಾಯಿಲೆಗಳಿಂದ ಅಂದರೆ ಕೆಲವು ಇಷ್ಟು ಕಾಯಿಲೆಗಳಲ್ಲಿ ಕೆಲವು ಕಾಯಿಲೆಗಳಿಂದ ಬಳಲುತ್ತಿರುವಂತಹ ಯಾವುದೇ ವ್ಯಕ್ತಿಗಳಾಗಲಿ, ಚಿಕ್ಕ ಮಕ್ಕಳಿಂದ ವಯಸ್ಸಾದವರ ತನಕ ಯಾರಿಗೆ ಬೇಕಾದರೂ ಮನೆಗೆ ಬಂದು ನಾನು ಆಸನಗಳನ್ನು, ಪ್ರಾಣಾಯಾಮಗಳು, ಮುದ್ರೆಗಳು, ಯೋಗ ಮುದ್ರೆಗಳು, ಪ್ರಾಣಾಯಾಮಗಳು ಮತ್ತು ಯೋಗಾಸನಗಳ ತರಗತಿಗಳನ್ನು ನಾನು ನಿಮ್ಮ ಮನೆಗೆ ಬಂದು ಕ್ಲಾಸ್ ತಗೊಳ್ಳುತ್ತೇನೆ. ಇಚ್ಛೆ ಉಳ್ಳವರು, ಅವಶ್ಯಕತೆ ಇರುವವರು ನನ್ನನ್ನು ಈ ನಂಬರ್ಗೆ ಸಂಪರ್ಕಿಸಬಹುದು. ನನ್ನ ಕಾಂಟ್ಯಾಕ್ಟ್ ನಂಬರ್ 9945123126. ಆಲ್ರೆಡಿ ನಾನು 7 ಸ್ಟೂಡೆಂಟ್ಸ್ ಆಲ್ರೆಡಿ ನನಗಿದ್ದಾರೆ, 7 ಕಡೆ ಹೋಗ್ತಾ ಇದ್ದೀನಿ. ಸೊ ಒಂದು ಪದ್ಮನಾಭನಗರದಲ್ಲಿ, ಮತ್ತು ಇಲ್ಲಿ ಬುಲ್ ಟೆಂಪಲ್ ರೋಡಲ್ಲಿ 2 ಕಡೆ, ಶಾಸ್ತ್ರಿ ನಗರದಲ್ಲಿ 1 ಕಡೆ, ಶ್ರೀನಿವಾಸ ನಗರದಲ್ಲಿ 1 ಕಡೆ, ತ್ಯಾಗರಾಜನಗರದಲ್ಲಿ 1 ಕಡೆ ಆಲ್ರೆಡಿ ಹೋಗ್ತಾ ಇದ್ದೀನಿ. ಸೊ ಆ ಟೈಮನ್ನು ನೋಡಿಕೊಂಡು ನೀವು ಯಾರಾದರೂ ಅವಶ್ಯಕತೆ ಇರುವಂತಹವರು ಕಾಲ್ ಮಾಡಿದ್ರೆ ಆ ಟೈಮನ್ನು ಅಡ್ಜಸ್ಟ್ ಮಾಡಿಕೊಂಡು ತಮಗೂ ಹೇಳ್ಕೊಡುವಂತಹ ಪ್ರಯತ್ನವನ್ನು ಮಾಡ್ತೇನೆ ಅಂತ ತಿಳಿಸ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಒತ್ತಿ. ನಾನು ನನ್ನ ಹಲವಾರು ವಿಡಿಯೋಗಳನ್ನ ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ನಲ್ಲಿ ಹಾಕ್ತಿದ್ದೀನಿ, ಯೂಟ್ಯೂಬ್ನಲ್ಲಿ ಜಾಸ್ತಿ ಹಾಕಿದ್ದೀನಿ. ಯೂಟ್ಯೂಬ್ಗೆ ಹೋಗ್ಬಿಟ್ಟು KV ಮಹಾದೇವ ಅಂತೇಳಿ ಟೈಪ್ ಮಾಡಿ, ಅಲ್ಲಿ ಮಹಾದೇವನ ಅಂತ ಬೇರೆ ಯಾರ್ಯಾರ್ದು ನೇಮ್ ಬರುತ್ತೆ, ಅಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ KV ಮಹಾದೇವ ಅಂತೇಳಿ ಓಪನ್ ಆಗ್ತದೆ. ಹಲವಾರು ಪ್ರಯೋಜನಕ್ಕೆ ಬರುವಂತಹ ನಿಮ್ಮ ಲೈಫ್ಗೆ ಮತ್ತು ಹೆಲ್ಪ್ ಟಿಪ್ಸ್ಗಳು, ಕವನಗಳು ಮತ್ತು ಯೋಗಾಸನಗಳು, ಪ್ರಾಣ ಮುದ್ರೆಗಳು, ಯೋಗ ಮುದ್ರೆಗಳು, ಇದೆಲ್ಲವುದನ್ನಂತಹ ವಿಡಿಯೋಗಳು ಯೂಟ್ಯೂಬ್ನಲ್ಲಿ ಸಿಗುತ್ತವೆ. ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತೇಳಿ ಹೇಳ್ತಾ ಇದ್ದೀನಿ. ಓಂ ಗುರುಭ್ಯೋ ನಮಃ. ಸರ್ವಜನ ಸುಖಿನೋ ಭವತ್ತು. ಓಂ ಶಾಂತಿ ಶಾಂತಿ ಶಾಂತಿ.